ಜನ್ಮಾಷ್ಟಮಿ ಎಂದು ಕರೆಯಲ್ಪಡುವ ಕೃಷ್ಣ ಜನ್ಮಾಷ್ಟಮಿಯು ವಿಷ್ಣುವಿನ 8ನೇ ಅವತಾರ. ಭಗವಾನ್ ಕೃಷ್ಣನ ಜನ್ಮವನ್ನು ಸ್ಮರಿಸುವ ಪ್ರಮುಖ ಹಿಂದೂ ಹಬ್ಬವಾಗಿದೆ. ಸಹಾನುಭೂತಿ, ರಕ್ಷಣೆ ಮತ್ತು ಪ್ರೀತಿಯ ಹಿಂದೂ ದೇವರಾದ ಶ್ರೀಕೃಷ್ಣ ಹಿಂದೂ ಧರ್ಮದಲ್ಲಿ ಅತ್ಯಂತ ವ್ಯಾಪಕವಾಗಿ ಪೂಜಿಸಲ್ಪಡುವ ಮತ್ತು ಪ್ರೀತಿಯ ದೇವತೆಗಳಲ್ಲಿ ಒಬ್ಬರು. ಗೋಕುಲಾಷ್ಟಮಿ ಮತ್ತು ಶ್ರೀಕೃಷ್ಣ ಜಯಂತಿ ಸೇರಿದಂತೆ ವಿವಿಧ ಹೆಸರುಗಳಲ್ಲಿ ಆಚರಿಸಲಾಗುತ್ತದೆ. ಜನ್ಮಾಷ್ಟಮಿಯು ಭಾರತ ಮತ್ತು ವಿಶ್ವಾದ್ಯಂತ ಹಿಂದೂಗಳು ಉತ್ಸಾಹ ಮತ್ತು ಭಕ್ತಿಯಿಂದ ಆಚರಿಸುವ ಒಂದು ಮಂಗಳಕರ ಸಂದರ್ಭವಾಗಿದೆ. ಜನ್ಮಾಷ್ಟಮಿ ಸಮಯದಲ್ಲಿ ಪೂಜಿಸುವ ಪ್ರಾಥಮಿಕ ದೇವತೆ ಕೃಷ್ಣನ ಶಿಶುರೂಪವಾಗಿದೆ. ಇದನ್ನು ಬಾಲಗೋಪಾಲ್ ಮತ್ತು ಲಡ್ಡು ಗೋಪಾಲ್ ಎಂದು ಕರೆಯಲಾಗುತ್ತದೆ. ಜೊತೆಗೆ ಭಗವಾನ್ ಕೃಷ್ಣನ ಜೈವಿಕ ಪೋಷಕರಾದ ವಸುದೇವ ಮತ್ತು ದೇವಕಿ, ಅವರ ಸಾಕು ಪೋಷಕರಾದ ನಂದ ಮತ್ತು ಯಶೋದೆ, ಅವರ ಒಡ ಹುಟ್ಟಿದವರಾದ ಬಲಭದ್ರ ಮತ್ತು ಸುಭದ್ರರನ್ನು ಸಹ ಆಚರಣೆ ಸಮಯದಲ್ಲಿ ಪೂಜೆ ಮಾಡಲಾಗುತ್ತದೆ. ದೈವಿಕ ಮತ್ತು ಆತನ ಭಕ್ತರ ನಡುವಿನ ಶಾಶ್ವತ ಪ್ರೀತಿಯನ್ನು ಆಚರಿಸುವ ಈ ಹಬ್ಬವು ಮಹತ್ತರವಾದ ಮಹತ್ವವನ್ನು ಹೊಂದಿದೆ. ಮಥುರಾ, ವೃಂದಾವನ ಮತ್ತು ದ್ವಾರಕದಂತಹ ಐತಿಹಾಸಿಕ ನಗರಗಳಲ್ಲಿ ಜನ್ಮಾಷ್ಟಮಿಯನ್ನು ಕುಟುಂಬದ ಸದಸ್ಯರ ಜನ್ಮ ವಾರ್ಷಿಕೋತ್ಸವವಾಗಿ ಆಚರಿಸಲಾಗುತ್ತದೆ. ಜಗತ್ತಿನ ಎಲ್ಲ ಕಡೆ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡುತ್ತಿದ್ದರೆ, ಸುಮಾರು 25 ವರ್ಷಗಳ ಹಿಂದೆ ಶುರುವಾದ ಗೋಪಾಲ್ ಪ್ಲೇಹೋಮ್ನ ಪುಟಾಣಿ ಮಕ್ಕಳು ಕೃಷ್ಣ ಮತ್ತು ರಾಧೆಯ ವೇಷ ತೊಟ್ಟು ಸಂಭ್ರಮಿಸುತ್ತಿದ್ದರು. 25 ವರ್ಷಗಳಿಂದ ಸತತವಾಗಿ ಈ ಗೋಕುಲಾಷ್ಟಮಿ ಹಬ್ಬವನ್ನು ಆಚರಿಸುತ್ತಿರುವ ಗೋಪಾಲ್ ಪ್ಲೇಹೋಮ್ನ ನಿರ್ದೇಶಕರು ಮತ್ತು ಪಾಲಕರು ಈ ಮಕ್ಕಳ ವೇಷ ಮತ್ತು ನೃತ್ಯವನ್ನು ನೋಡಿ ಆನಂದಿಸಿದರು. ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಮೆಡಲ್ ನೀಡಿ ಮಕ್ಕಳಿಗೆ ಪ್ರೋತ್ಸಾಹ ನೀಡುವಂತಹ ಕೆಲಸ ಗೋಪಾಲ್ ಪ್ಲೇಹೋಮ್ನ ಸದಸ್ಯರು ಮಾಡಿದ್ದಾರೆ. ಈ ಕಾರ್ಯದಿಂದ ಎಲ್ಲ ಮಕ್ಕಳು ಕಾರ್ಯಕ್ರಮದಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ. ಹ್ಯಾಪಿ ಗೋಕುಲಾಷ್ಟಮಿ ಟು ನಮ್ಮ ಎಲ್ಲ ಜನಕ್ಕೂ. ಅದು ನಾವು ಪ್ರತಿ ವರ್ಷ ಗೋಕುಲಾಷ್ಟಮಿಯನ್ನು ನಾವು ಒಂದು ದಿನ ಮುಂಚೆ ಆಚರಣೆ ಮಾಡ್ತೀವಿ ಇಲ್ಲಿ. ಬಿಕಾಸ್ ನಮ್ಮ ಪ್ಲೇ ಹೋಮಲ್ಲಿ ಪ್ರತಿ ವರ್ಷ ಮಕ್ಕಳಿಗೆ ಕೃಷ್ಣ ರಾಧೆ ಡ್ರೆಸ್ಗಳಲ್ಲಿ ಅಲಂಕಾರ ಮಾಡ್ಕೊಂಡು ಬರ್ತಾರೆ. ಮಕ್ಕಳು ಬಂದಾಗ ರಾಧೆ ತರಹ, ಕೃಷ್ಣ ತರಹ ತುಂಬ ಅದ್ಭುತವಾಗಿ ಮಾಡ್ತಾರೆ. ಕೃಷ್ಣನ ಬಗ್ಗೆ ನಿಮಗೆಲ್ಲರೂ ಗೊತ್ತಿದೆ, ಕೃಷ್ಣ ಕೃಷ್ಣ ಅನ್ನೋದು ಎರಡೇ ಪದಗಳು. ಆ ಕೃಷ್ಣ ಅನ್ನೇ ಎರಡು ಅಕ್ಷರದಲ್ಲಿ ಎಷ್ಟೊಂದು ಪ್ರಪಂಚನೇ ಅಡಗಿದೆ ಅಂತ ತಿಳ್ಕೋಬೋದು. ಕೃಷ್ಣ ಪರಮಾತ್ಮ ಎಲ್ಲರೂ ದೇವರು, ಕೃಷ್ಣ ಬಂದು ಎಲ್ಲ ಮತಗಳಿಗೂ ಸೇರಿದ ಕೃಷ್ಣ. ಕೃಷ್ಣನ ಯಾವುದೇ ಟೈಮಲ್ಲಿ ನೀವು ಕೃಷ್ಣ ಅಂದರೆ ಸಾಕು, ಅವನು ಬಂದು ಕೈ ಹಿಡಿತಾನೆ ಅಂತ ನಮ್ಮ ಎಲ್ಲರಿಗೂ ಗೊತ್ತು. ಯಾಕಂದರೆ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಕೃಷ್ಣನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆ ದ್ರೌಪದಿ ವಸ್ತ್ರಾಭರಣದಲ್ಲಂತೂ ಕೃಷ್ಣ ಅಂತ ಕೇಳಿದ ತಕ್ಷಣ ಕೃಷ್ಣ ಎಲ್ಲಿರ್ತಾನೆ ಅಂತ ಗೊತ್ತಿಲ್ಲ, ಬಂದು ಆ ದೇವಿಗೆ ವಸ್ತ್ರ ಇದು ಮಾಡಿರೋದು. ಅದು ಗೊತ್ತಿರೋದ್ರಿಂದ ಕೃಷ್ಣ, ಕೃಷ್ಣನ ನೆನೆಕೊಂಡ್ರೆ ಕಷ್ಟ ಪರಿಹಾರ ಅಂತ ಹೇಳ್ಬೋದು. ಎಲ್ಲ ಯಾವುದೇ ಟೈಮಲ್ಲಿ ನೀನು ಕೃಷ್ಣನ ತಿಳ್ಕೊಳ್ಳಿ, ಕೃಷ್ಣ ಬಂದು ಕಾಪಾಡ್ತಾನೆ. ಅದೇ ತರಹ ಎಲ್ಲರಿಗೂ, ನಿನಗೆ ನಮಗೆ ಅಂತ ಇಲ್ಲ, ಪ್ರಪಂಚದಲ್ಲಿರೋ ಸರ್ವೋ ಜನ ಸುಖನಿಭವಂತು ಅಂತ ನಾನು ಹೇಳಿ ಕೃಷ್ಣನ್ನ ಎಲ್ಲರೂ ನೆನೆಯೋಣ ಅಂತ ಎರಡು ಮಾತಲ್ಲಿ ನಾ ಮುಗಿಸ್ತೀನಿ.